ಹಾಯ್ ಫ್ರೆಂಡ್ಸ್, ಫ್ರೆಂಡ್ಸ್ ನಾನು ಇವತ್ತು ಮಾತಾಡೋದು ವಾಟ್ಸಪ್ ಬಗ್ಗೆ. ಫ್ರೆಂಡ್ಸ್, ವಾಟ್ಸಪ್ಪಲ್ಲಿ ಒಂದು ಸೀಕ್ರೆಟ್ ಸೆಟ್ಟಿಂಗ್ ಇದೆ, ಅದೇನು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಏನು ಅಂತಂದರೆ ಅದು ಈ ನಮ್ಮ ವಾಟ್ಸಪ್ಪಲ್ಲಿ ಯಾರಾದರೂ ಏನಾದರೂ ಮೆಸೇಜ್ ಮಾಡಿದ್ರು ಅಂತಂದರೆ ಅದು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗೋಗ್ಬಿಡುತ್ತೆ ಫ್ರೆಂಡ್. ಅಂದರೆ ಒಂದು ಫೋಟೋ ಕಳಿಸಿರ್ಬೋದು ಅಥವಾ ಒಂದು ವೀಡಿಯೋ ಕಳಿಸ್ತಾರೆ ಅಂತ ಇಟ್ಕೊಳ್ಳಿ, ಎಲ್ಲನೂ ಡೈರೆಕ್ಟಾಗಿ ನಮ್ಮ ಗ್ಯಾಲರಿ ಒಳಗಡೆ ಅಂದರೆ ನಮ್ಮ ಫೋನ್ ಸ್ಟೋರ್ ಒಳಗಡೆ ಸ್ಟೋರ್ ಆಗುತ್ತೆ. ಬೇಕಾಗಿದ್ದಿರಲಿ ಬೇಡವಾದಿರಲಿ ಡೌನ್ಲೋಡ್ ಆಗ್ತಾ ಇರ್ತವೆ ಫ್ರೆಂಡ್ಸ್. ಫ್ರೆಂಡ್ಸ್, ಆ ಥರದ ಒಂದು ಪ್ರಾಬ್ಲಮ್ನ ಸ್ಟಾಪ್ ಮಾಡಿ ಫ್ರೆಂಡ್ಸ್, ಇವತ್ತಿನಿಂದ ಸ್ಟಾಪ್ ಮಾಡ್ಬೋದು. ಅದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಉದಾಹರಣೆಗೆ ಯಾವುದಾದ್ರೂ ಒಂದು ಗ್ರೂಪ್ ಅಂತ ಇಟ್ಕೊಳ್ಳಿ, ಇದರಲ್ಲಿ ಯಾರ್ಯಾರೋ ಕಳಿಸೋ ಮೆಸೇಜ್ಗಳು ನೋಡಿ, ಇಲ್ಲಿ ಒಂದು ವೀಡಿಯೋ ಇದೆ, ಆ ವೀಡಿಯೋನ ನಾನು ಓಪನ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗೋಗ್ಬಿಡುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಹೌದಲ್ವಾ, ಡೌನ್ಲೋಡ್ ಆಗೋಗ್ಬಿಡುತ್ತೆ. ಆದರೆ ಈ ಪ್ರಾಬ್ಲಮ್ ನಿಲ್ಲಿಸ್ಬೇಕು ಅಂತಂದರೆ ನೀವು ಮಾಡಬೇಕಾಗಿರೋದೆಲ್ಲನೂ ಇಷ್ಟೇ, ಯಾವುದೇ ಗ್ರೂಪ್ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಯಾರಾದರೂ ಆಗಲಿ, ನೀವು ಈ ಥರ ಮಾಡಿ ಫ್ರೆಂಡ್ಸ್. ಆ ಮೆಸೇಜ್ಗಳು ನಿಮ್ಮ ಪರ್ಮಿಷನ್ಲೇ ಡೌನ್ಲೋಡ್ ಆಗಬಾರ್ದು ಅಂತಂದರೆ ಇಲ್ಲಿ ಮೇಲ್ಗಡೆ ಗ್ರೂಪು ಅಥವಾ ನಿಮ್ಮ ಫ್ರೆಂಡ್ನ ಒಂದು ಐಕಾನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ತುಂಬ ಆಪ್ಷನ್ಸ್ ಇದೆ, ಅದರಲ್ಲಿ ಮೀಡಿಯಾ ವಿಸಿಬಿಲಿಟಿ ಅಂತೇಳ್ಬಿಟ್ಟು ಒಂದು ಆಪ್ಷನ್ ಇದೆ ಫ್ರೆಂಡ್ಸ್, ಅದನ್ನ ನೀವು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಡೀಫಾಲ್ಟ್ ಅಂತ ಇದೆ, ಮತ್ತು ಎಸ್ ಅಂತ ಇದೆ ಅಥವಾ ಆರ್ ನೋ ಅಂತ ಇದೆ ಫ್ರೆಂಡ್ಸ್. ಓಕೆ, ಇದರಲ್ಲಿ ನೀವು ನೋ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಓಕೆ ಕೊಡಿ. ಓಕೆ ಕೊಟ್ಟಿದ್ದ ನಂತರ ಫ್ರೆಂಡ್ಸ್, ಈಗ ಬನ್ನಿ, ನೀವು ಯಾವುದೇ ವೀಡಿಯೋಸ್ ನೋಡಿ ಅಥವಾ ಯಾವುದೇ ಫೋಟೋ ಬೇಕಾದ್ರೂ ನೋಡಿ, ಯಾವುದು ಕೂಡ ಡೌನ್ಲೋಡ್ ಆಗೋದಿಲ್ಲ ಫ್ರೆಂಡ್ಸ್. ಓಕೆ, ಓಕೆ. ನಮ್ಮದ್ರಲ್ಲಿ ನೆಟ್ವರ್ಕ್ ಎತ್ಕೋತಾ ಇಲ್ಲ, ಏರ್ಟೆಲ್ ಉಟ್ಟು ಡಬ್ಬ ಟವರ್ ಆಗಿಬಿಟ್ಟಿದೆ ನಮ್ಮೂರಲ್ಲಿ. ಓಕೆ ಫ್ರೆಂಡ್ಸ್, ಫ್ರೆಂಡ್ಸ್ ನೋಡೋರಲ್ಲ ಯಾವ ಥರ ಅಂತೇಳಿ ನೋಡಿ, ಇಲ್ಲಿ ಬಂದಿರತಕ್ಕಂಥ ಯಾವುದೇ ಒಂದು ಮೆಸೇಜ್ಗಳು ಕೂಡ ನನ್ನ ಮೊಬೈಲಲ್ಲಿ ಬಂದಿಲ್ಲ ಫ್ರೆಂಡ್ಸ್. ನೀವು ಇದೇ ಥರ ಮಾಡಿ ವಾಟ್ಸಪ್ನಲ್ಲಿ ಬರೋ ಅಂಥ ಅನ್ನೆಸರಿ ಮೆಸೇಜ್ಗಳಿಗೆ ಬ್ರೇಕ್ ಆಗಿ ಫ್ರೆಂಡ್ಸ್. ನಿಮ್ಮ ಫೋನ್ ಸ್ಟೋರೇಜ್ನ ಜಾಸ್ತಿ ಮಾಡಿ.